ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ಮಾರ್ಕೆಟ್ಗೆ ಒಳ್ಳೆ ಕರ್ಬೂಜ ಹಣ್ಣು ಬರ್ತಾ ಇದೆ, ಅದರಿಂದ ಇವತ್ತು ನಾನು ಮಿಲ್ಕ್ ಶೇಕ್ ಮಾಡಿದ್ದೀನಿ. ನಾನು ಈ ಮಿಲ್ಕ್ ಶೇಕ್ಗೆ ಕೇಸರ್ ಪಿಸ್ತಾ ಐಸ್ ಕ್ರೀಮ್ ಉಪಯೋಗಿಸಿ ಮಾಡಿದ್ದೀನಿ. ಅದ್ಭುತವಾದ ರುಚಿ ಇದೆ. ನಾನಿಲ್ಲಿ ಬಳಸಿರೋದು ನಂದಿನಿ ಐಸ್ ಕ್ರೀಮು. ಈ ಥರ ಒಳ್ಳೆ ಮಾಗಿರೋ ಕರ್ಬೂಜ ಹಣ್ಣು ತೊಗೊಂಡ್ರೆ ಮಿಲ್ಕ್ ಶೇಕು ತುಂಬ ಟೇಸ್ಟಾಗಿ ಬರುತ್ತೆ. ಬೇಸಿಗೆನಲ್ಲಿ ಈ ಥರ ಹಣ್ಣುಗಳನ್ನ ಉಪಯೋಗಿಸಿದರೆ ದಾಹನೂ ಕಡಿಮೆ ಆಗುತ್ತೆ. ಇದರಲ್ಲಿರೋ ಬೀಜನೆಲ್ಲ ತೆಗೆದು ತಿರುಳನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಈ ಐಸ್ ಕ್ರೀಮ್ ಹಾಕಿ ಮಿಲ್ಕ್ ಶೇಕ್ ಮಾಡೋದ್ರಿಂದ ಇದನ್ನು ಕುಡಿಲಿಕ್ಕೆ ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಇದನ್ನು ಸಣ್ಣ ಸಣ್ಣದಾಗಿ ಸ್ವಲ್ಪ ಪೀಸ್ ಮಾಡಿಕೊಂಡು ಹಣ್ಣನ್ನು ತೆಗಿತಾ ಇದ್ದೀನಿ. ಸುಮಾರು 1/4 kg ಹಣ್ಣಿನ ತಿರುಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 100 ಗ್ರಾಮ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಾಕೋಬೋದು. 4-5 ಪೀಸು 100 ml ಹಾಲು ಮತ್ತು 100 ಗ್ರಾಮ್ನಷ್ಟು ಕೇಸರ್ ಪಿಸ್ತಾ ಐಸ್ ಕ್ರೀಮು. ಇಷ್ಟನ್ನು ಮಿಕ್ಸಿ ಜಾರ್ನಲ್ಲಿ ಸುಮಾರು 3-4 ನಿಮಿಷ ರುಬ್ಬಬೇಕು. ಈಗ ಇದನ್ನು ಸರ್ವ್ ಮಾಡಬೇಕು. ಒಂದು ಗ್ಲಾಸ್ನ ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೂಜ ಹಣ್ಣಿನ ಪೀಸ್ನ 1 ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಇದು ಮಿಲ್ಕ್ ಶೇಕ್ನ ಕುಡಿಬೇಕಾದ್ರೆ ಮಧ್ಯದಲ್ಲಿ ಒಂದೊಂದು ಪೀಸ್ ಸಿಗ್ತಾ ಇರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಬ್ಬಿಟ್ಟಿರೋ ಮಿಲ್ಕ್ ಶೇಕ್ ಹಾಕ್ತಿದ್ದೀನಿ. ಮೇಲೆ ಸ್ವಲ್ಪ ಐಸ್ ಕ್ರೀಮು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.